ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರಕ್ಕೆ ಬಿಗ್ ರಿಲೀಫ್ ಎಎಫ್ಎಸ್ಪಿಎ ಕಡಿತಗೊಳಿಸಲು ಕೇಂದ್ರ ನಿರ್ಧಾರ ಗೃಹ ಸಚಿವ ಅಮಿತ್ ಶಾ ಮಾಹಿತಿ ಕರ್ನಾಟಕಕ್ಕೆ ಬಂದಿಳಿದ ರಾಹುಲ್ ಗಾಂಧಿ ಎರಡು ದಿನಗಳ ರಾಜ್ಯ ಭೇಟಿ ರಾಹುಲ್ ಸ್ವಾಗತಿಸಿದ ಕೆಪಿಸಿಸಿ ನಾಯಕರ ದಂಡು ಈಗಿನಿಂದಲೇ ಆರಂಭವಾಗುತ್ತಾ ಚುನಾವಣಾ ಪ್ರಚಾರ ಇಂಧನ ಬೆಲೆಗಳು ಗಗನಕ್ಕೇರಿದ ಪರಿಣಾಮ ಎಲ್ಲೆಡೆ ಅಸಮಾಧಾನದ ಕೂಗು ಪ್ರತಿ ಕಿಲೋಮೀಟರ್ಗೆ ಕೇವಲ 2 ರೂಪಾಯಿ ಖರ್ಚು ಹೈಡ್ರೋಜನ್ ಕಾರು ಬಳಕೆಗೆ ನಾಂದಿ ಹಾಡಿದ ನಿತಿನ್ ಗಡ್ಕರಿ ಆಂಧ್ರದ ಶ್ರೀಶೈಲಂನಲ್ಲಿ ಸ್ಥಳೀಯರು ಮತ್ತು ಭಕ್ತರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಗಲಭೆ ಘಟನೆಯಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮಾಡಲಾಗಿದೆ ಯಾವುದೇ ಪ್ರಾಣಾಪಾಯವಿಲ್ಲ ಸಿಎಂ ಬಸವರಾಜ ಬೊಮ್ಮಾಯಿ ಮಾಹಿತಿ ಬಂಗಾರದ ಮನುಷ್ಯ ಸಿನಿಮಾಗೆ 50 ವರ್ಷ ಜನಮನ ಗೆಲ್ಲುವಲ್ಲಿಯೋ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿದ್ದ ಸಿನಿಮಾ ಸತತ 2 ವರ್ಷಗಳ ಕಾಲ ಒಂದೇ ಥಿಯೇಟರ್ನಲ್ಲಿ ಪ್ರದರ್ಶನ